ಸರ್ಕಾರಗಳಿಂದ ದೇವಸ್ಥಾನಗಳು ಮಠಗಳು ಮುಕ್ತವಾಗಬೇಕು. ಮಠಾಧೀಶರು ಧಾರ್ಮಿಕ ಗುರುಗಳಿಂದ ಒಕ್ಕೊರಲ ಕೂಗು ಕೇಳಿ ಬರ್ತಾ ಇದೆ. ತಿರುಪತಿ ತಿರುಮಲದ ಪ್ರಸಾದದ ಪ್ರಮಾದದ ಬೆನ್ನಲ್ಲೇ ಈ ರೀತಿಯ ಕೂಗು ಕೇಳಿ ಬರ್ತಿದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸರ್ಕಾರದ ಹಿಡಿತದಲ್ಲಿ ಇರಬಾರದು, ಯಾವುದೇ ಕಾರಣಕ್ಕೆ ರಾಜಕೀಯ ಹಸ್ತಕ್ಷೇಪ ಕೂಡ ಇರಬಾರದು. ರಾಜ್ಯ ಸರ್ಕಾರಗಳ ವಿರುದ್ಧ ವಿವಿಧ ಮಠಾಧೀಶರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೀಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ ಎಣ್ಣೆ, ಹಂದಿಯ ಕೊಬ್ಬು, ಹಸುವಿನ ಕೊಬ್ಬು ಇದನ್ನೆಲ್ಲ ಬಳಸಿ ಆ ಪ್ರಸಾದವನ್ನು ತಯಾರಿಸಿರುವಂತಹದ್ದು ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ, ಭಗವಂತನಿಗೆ ದೇವರಿಗೆ ಬಗೆದಿರುವ ದೊಡ್ಡ ಅಪಚಾರ. ಇಂತಹ ಕಾರ್ಯದಲ್ಲಿ ಸರ್ಕಾರವೇ ಮುಂದಾದದ್ದು ಅತ್ಯಂತ ಖಂಡನಾರ್ಹವಾಗಿರತಕ್ಕಂಥ ವಿಚಾರ ಆಗಿದೆ. ತಿರುಪತಿ ಶ್ರೀನಿವಾಸನನ್ನು ಗೋವಿನ ರಕ್ಷಣೆಗೋಸ್ಕರ ಮೇಲೆ ಬಂದವ ಅಂತ ನಾವು ಕಾಣ್ತಾ ಇದ್ದೇವೆ. ಹಸು ಹುತ್ತಕ್ಕೆ ಹಾಲು ಹೋಯ್ತಾ ಇತ್ತಂತೆ. ಹಸುವಿನ ಪಾಲಕ ಹಸುವನ್ನು ಹೊಡೆಯಲಿಕ್ಕೆ ಬಂದಾಗ ಒಳಗಿದ್ದಂತಹ ಶ್ರೀನಿವಾಸ ತಾನೆದ್ದು ನಿಂತು ಹಸುವಿಗೆ ಬೀಳ್ತಾ ಇರುವಂತಹ ಏಟಿಗೆ ತಾನು ತಲೆ ಕೊಟ್ಟ, ಹಸುವನ್ನು ರಕ್ಷಿಸಿದ ಅನ್ನೋದು ಇತಿಹಾಸ. ಅಂತಿರುವಲ್ಲಿ ಅಂತಹ ಶ್ರೀನಿವಾಸ ದೇವರಿಗೇನೆ ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ. ಈ ಸಲಹೆ ಹಿನ್ನೆಲೆಯಲ್ಲಿ ನಾವು ಹೇಳೋದಾದರೆ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು ಮಠಮಾನ್ಯಗಳು ಇದು ಆಯಾ ಶಿಷ್ಯರು ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು. ಈ ಕಾನೂನುಗಳು ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಆಗ್ತಾ ಇದೆ. ಹೀಗಾಗಿ ಏನು ಆಯಾ ಊರಿನ ದೇವಸ್ಥಾನಗಳು ಮಠಮಾನ್ಯಗಳು ಇದು ಆ ಪ್ರಾಂತದ ಜನತೆ ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ. ಅದಕ್ಕೆ ಸನಾತನ ಧರ್ಮ ಪರಿಣಾಮ ವ್ಯವಸ್ಥೆಯನ್ನು ಸರ್ಕಾರ ನೀಡಿದೆಯೋ ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು ಮಂದಿರಗಳು ನಿಯಂತ್ರಿತವಾಗಿದ್ದರೆ ಪ್ರಾಚೀನವಾದಂತಹ ಸಂಪ್ರದಾಯಗಳು ಶುದ್ಧತೆ ಪರಿಶುದ್ಧತೆ ಮತ್ತು ಎಲ್ಲ ಒಂದು ಸಂಸ್ಕೃತಿ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ತಮ್ಮ ಪಾವಿತ್ರ್ಯವನ್ನು ಉಳಿಸಿಕೊಂಡು ಇಷ್ಟರ ತನಕ ಬಂದಿದೆಯೋ ಅದೇ ಒಂದು ಪಾವಿತ್ರ್ಯವನ್ನು ಸ್ವಾತಂತ್ರ್ಯ ಪೂರ್ವದ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಸಿದರೆ ಆ ಪಾವಿತ್ರ್ಯವನ್ನು ಮತ್ತೆ ಪುನಃ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ. ಹೆಚ್ಚಿನ ಮಾಹಿತಿ ನೀಡಿದ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಮಠಮಾನ್ಯಗಳ ವಿವಿಧ ಮಠಾಧೀಶರಿಂದ ಒಕ್ಕರಲ ದನಿ ನೇರವಾಗಿ ರಾಜ್ಯ ಸರ್ಕಾರದಿಂದ ಮುಕ್ತವಾಗಬೇಕು ಮಠಮಾನ್ಯಗಳು ಅಂತ, ಈ ಶ್ರೀಗಳ ಅಥವಾ ಸ್ವಾಮಿಗಳ ಹೇಳಿಕೆಯನ್ನ ಗಮನಿಸೋದಾದ್ರೆ ಸರ್ಕಾರ ಈಗ ಯಾವ ನಿಲುವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹರೀಶ್? ಮಧುಸೂದನ್, ಬಹಳ ಮುಖ್ಯವಾಗಿರುವುದು ತಿರುಪತಿ ಲಡ್ಡು ಪ್ರಸಾದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವ ಹೊತ್ತಲ್ಲೇ ಇದೀಗ ದೇವಾಲಯಗಳ ವ್ಯಾಪ್ತಿ ಯಾರಿಗೆ ಸೇರಬೇಕು ಅನ್ನುವಂಥ ವಿಚಾರ ಕೂಡ ಈಗ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಸ್ವತಃ ಅಂದರೆ ಉಡುಪಿ ಮಂತ್ರಾಲಯ ಸೇರಿದಂತೆ ಬೇರೆ ಬೇರೆ ಮಠಗಳ ಶ್ರೀಗಳು ಒಂದು ರೀತಿಯಲ್ಲಿ ಧ್ವನಿಯನ್ನು ಎತ್ತಿರುವಂಥದ್ದು ಅಂದರೆ ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಮತ್ತು ಸೊ ಇವೆಲ್ಲವೂ ಕೂಡ ಮುಜರಾಯಿ ಇಲಾಖಾ ವ್ಯಾಪ್ತಿಯಿಂದ ಹೊರಗಡೆ ಇರಬೇಕು ಅನ್ನುವಂಥ ಅಭಿಪ್ರಾಯಗಳನ್ನ ಕೂಡ ಈಗ ವ್ಯಕ್ತಪಡಿಸ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ಕೂಡ ಸಂಪೂರ್ಣವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿಯಿಂದ
ಧಾರ್ಮಿಕ ಕೇಂದ್ರಗಳು ಹೊರಗಡೆ ಇರಬೇಕು, ದೇವಾಲಯಗಳು ಹೊರಗಡೆ ಇರಬೇಕು ಅನ್ನುವಂಥ ಮಾತನ್ನು, ಮಠಮಾನ್ಯಗಳು ಹೊರಗಡೆ ಇರಬೇಕು ಅನ್ನುವಂಥ ಮಾತನ್ನು ಪದೇ ಪದೇ ಒತ್ತಿ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಸೊ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಕೇಂದ್ರ ಸರ್ಕಾರವು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಣಯವನ್ನು ರೂಪಿಸಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಈಗ ಸರ್ಕಾರ, ರಾಜ್ಯ ಸರ್ಕಾರ ವ್ಯಕ್ತಪಡಿಸಿದೆ. ಮುಖ್ಯವಾಗಿ ರಾಮಲಿಂಗಾರೆಡ್ಡಿಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕವಾಗಿ ಮೊದಲು ಚರ್ಚೆ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇದುವರೆಗೂ ಕೂಡ ಮುಜರಾಯಿ ಇಲಾಖಾ ವ್ಯಾಪ್ತಿಯಲ್ಲೇ ಕೂಡ ದೇವಾಲಯಗಳು ಬಂದಿರುವಂಥದ್ದು, ಸೊ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಮುಜರಾಯಿ ವ್ಯಾಪ್ತಿಯಲ್ಲಿ ದೇವಾಲಯಗಳು ಇರುವಂಥದ್ದು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನೀತಿ ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ, ಆಮೇಲೆ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ರಾಷ್ಟ್ರ ಮಟ್ಟದಲ್ಲಿ ಒಂದು ತೀರ್ಮಾನ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಒಂದು ಕಾನೂನು ಅನ್ವಯ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಮಧುಸೂದನ್. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.